ಇಲ್ಲಿವರೆಗೆ ಸುಮಾರು 30 ಪ್ರಶಸ್ತಿಗಳನ್ನು ಸರ್ಕಾರ ಕೊಟ್ಟಿದೆ. ಮೊದಲನೇ ಪ್ರಶಸ್ತಿ ಕೊಟ್ಟದ್ದು 1993, ನನಗೆ ಗೊತ್ತಿರೋ ಜ್ಞಾಪಕ ಇರೋ ಮಟ್ಟಿಗೆ. ಅಲ್ಲಿಂದ ನಿರಂತರವಾಗಿ ದಸರಾ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕರ್ನಾಟಕದ ಕಲಾ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಸಂಸ್ಕೃತಿ ಕೆಲಸ ಮಾಡಿರ್ತಕ್ಕಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ. ಮೊದಲನೇ ಪ್ರಶಸ್ತಿ ಕೊಟ್ಟದ್ದು ಪುಟ್ಟರಾಜ್ ಗವಾಯಿ ಅವರಿಗೆ. ಹೀಗೆ ಪ್ರತಿ ವರ್ಷ ಗಣನೀಯ ಸೇವೆ ಮಾಡಿರ್ತಕ್ಕಂಥ, ಗಣನೀಯ ಸಾಧನೆ ಮಾಡಿರ್ತಕ್ಕಂಥ ಗಾಯಕರಿಗೆ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದನ್ನ ಹಿಂದೆ ರಾಜಮಹಾರಾಜರುಗಳು ಕೂಡ ಮಾಡ್ತಾ ಇದ್ರು. ಯಾಕಂತಂದರೆ ಮೈಸೂರು ಇದೆಯಲ್ಲ, ಕಲೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಮತ್ತು ನೃತ್ಯ ಎಲ್ಲ ಕಲೆಗಳಿಗೆ ಪ್ರಸಿದ್ಧವಾದಂಥ ನಗರ ಮೈಸೂರು ನಗರ ಮತ್ತು ಕರ್ನಾಟಕ. ಇದನ್ನು ಪೋಷಿಸಿ ಬೆಳೆಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಹಾರಾಜರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರನು ಕೂಡ ನಾವು ಸಂಸ್ಕೃತಿ ಕಲೆಯನ್ನು ಸಂಗೀತವನ್ನು ನೃತ್ಯವನ್ನು ಸಾಹಿತ್ಯವನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಅದಕ್ಕೆ ಎಲ್ಲ ರೀತಿಯ ಬೆಂಬಲ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.